ಆಯ್ತು. ಆಮೇಲೆ ಅವನು ಕೆಲವು ವರ್ಷ ಬದುಕಿದ್ದ, ಒಂದು ದಿವಸ ಸತ್ತ. ಅಪರೋಕ್ಷ ಜ್ಞಾನಿ ಸತ್ರ ನೇರ ಮೋಕ್ಷಕ್ಕೆ ಹೋಗ್ತಾರೋ? ಆದರೆ ಅದಿಲ್ಲ. ಅಪರೋಕ್ಷ ಜ್ಞಾನಿಗಳೆಲ್ಲ ಸತ್ತ ತಕ್ಷಣ ಮೋಕ್ಷಕ್ಕೆ ಹೋಗ್ಬೇಕಾಗಿಲ್ಲ. ಮತ್ತೆ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಪ್ರಾರಬ್ಧ ಕರ್ಮ ಇದೆ. ಪ್ರಾರಬ್ಧ ಕರ್ಮ ಸರಿಯದೆ ಯಾರೂ ಮೋಕ್ಷಕ್ಕೆ ಹೋಗುವುದಿಲ್ಲ. ಹಾಗಾದ್ರೆ ಒಬ್ಬ ಮನುಷ್ಯರ ಚರಮ ಶರೀರ ಪುನರ್ಜನ್ಮ ಇಲ್ಲ, ಅವನು ಮೋಕ್ಷಕ್ಕೆ ಹೋದ ಅನ್ನುವುದನ್ನು ಗುರುತಿಸುವುದು ಹೇಗೆ? ಅಪರೋಕ್ಷ ಜ್ಞಾನಿಯು ಕೂಡ ಸತ್ತು ಪುನಃ ಹುಟ್ಟಬಹುದು ಅಂತಾಯ್ತು. ಅದಕ್ಕೆ ಒಂದು ಲಕ್ಷಣ ಹೇಳ್ತಾನೆ ಕೃಷ್ಣ, ಸ್ಥಿತ್ವಾ ಅಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ಮಾಣ ಮೃಚ್ಛತಿ. ಮತ್ತೆ ಪುನಃ ಸಂಸಾರಕ್ಕೆ ಮರಣದೇ ಇರುವ ಚರಮ ಶರೀರದಲ್ಲಿ ಒಂದು ಲಕ್ಷಣ ಇದೆ. ಏನಂದ್ರೆ ಆ ಜೀವ ಪ್ರಾಣೋತ್ಕರ್ಮಣ ಅಂತಕಾಲ, ಸಾಮಾನ್ಯವಾಗಿ ಈ ಶಬ್ದಕ್ಕೆ ಈ ಶ್ಲೋಕಕ್ಕೆ ಬಳಕೆಯಲ್ಲಿರುವ ಅರ್ಥ ಬೇರೆ ಇದೆ. ಅದನ್ನು ಮತ್ತೆ ಹೇಳ್ತೇನೆ ನಾನು ಅದರ ಅನುಭವಕ್ಕೆ. ಅಂತಕಾಲೇಪಿ ಅಂದ್ರೆ ಇಡೀ ಜೀವಮಾನದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇರ್ತಾನೆ. ಭಗವದ್ ಅಪರೋಕ್ಷ ಜ್ಞಾನ ನಿರಂತರ ಧ್ಯಾನದಲ್ಲಿರ್ತಾನೆ. ಆದರೆ ಸಾಯುವ ಕ್ಷಣದಲ್ಲಿ ಮರೆತು ಹೋಗುತ್ತೆ. ಕೆಲವರು ಹೇಳೋದುಂಟು, ದೇವರ ಸ್ಮರಣೆ ಸಾಯುವಾಗ ಮಾಡಿದ್ರು ಸೇರು ಅಂತಕಾಲದಲ್ಲಿ ನಾರಾಯಣ ಅಂತ ಹೇಳ್ಬಿಟ್ರೆ ಜಾಗೃತಿಗೆ ಮೋಕ್ಷ ಆಗಿದೆ, ಇಡೀ ದಿವಸ ಯಾಕೆ ಹೇಳ್ಬೇಕು? ಇಡೀ ದಿವಸ ಹೇಳುವವರಿಗೆ ಅಂತಕಾಲದಲ್ಲಿ ನೆನಪಾಗೋಗುತ್ತೆ. ಮತ್ತೆ ಆಗ ನೆನಪು ಮಾಡಿಕೊಳ್ಳೋದು ಹೇಗೆ? ಮತ್ತೆ ಅಂತಕಾಲೇಪಿ ಆ ಕೊನೆಯ ಕ್ಷಣ ಪ್ರಾಣೋತ್ಕರ್ಮದ ಕ್ಷಣದಲ್ಲಿ ಭಗವಂತನ ನೆನಪು ಬಂತೋ, ಅವಾಗ ಭಗವಂತನ ಪ್ರಜ್ಞೆಯ ಜೊತೆಗೆ ದೇಹತ್ಯಾಗ ಮಾಡಿದನೋ ಮತ್ತೆ ಹುಟ್ಟುವುದಿಲ್ಲ. ಆದರೆ ಮತ್ತೆ ಹುಟ್ಟುವ ಸಾಧ್ಯತೆ ಇದ್ದರೆ, ಅವರಿಗೆ ಪ್ರಾರಬ್ಧ ಕರ್ಮ ಇದ್ದರೆ, ಎಂತಹ ಪರೋಕ್ಷ ಜ್ಞಾನಿಗೂ ಸಾಯುವ ಕ್ಷಣದಲ್ಲಿ ದೇವರ ನೆನಪು ಬರುವುದಿಲ್ಲ. ಇದಕ್ಕೆ ಉದಾಹರಣೆ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿ ದೊಡ್ಡ ಜ್ಞಾನಿ, ಆದರೆ ಅವನಿಗೆ ಮತ್ತೆ ಎರಡು ಪ್ರಾರಬ್ಧ ಕರ್ಮ ಇತ್ತು. ಎರಡು ಜನ್ಮದಲ್ಲಿ ಅನುಭವಿಸಬೇಕಾದ ಪ್ರಾರಬ್ಧ ಕರ್ಮ ಇತ್ತು. ಆದ್ದರಿಂದ ಅವನು ರಾಜ್ಯವನ್ನೆಲ್ಲ ಮಗನಿಗೆ ಒಪ್ಪಿಸಿ ವಾನಪ್ರಸ್ಥ ಕಾರ್ಯ ಬದ ಋಷಿಗಳ ಜೊತೆಗೆ ಸಾಧನೆ ಮಾಡಿದ, ಅಲ್ಲಿಗೆ ಮುಗಿದು ಹೋಗಬೇಕಿತ್ತು. ಆದರೆ ಏನಾಯಿತು, ಅವನು ಸಾಯುವ ಕಾಲದಲ್ಲಿ ಒಂದು ಚಿಕ್ಕೆ ಕಟ್ಟಿಬಿಟ್ಟು, ಆ ಚಿಕ್ಕೆ ಮರಿ ತಾಯಿ ಸತ್ತು ಹೋಯಿತು, ಅದು ತಪ್ಪದೇ ಆದ ಚಿಕ್ಕೆ ಮರಿ ಸಿಕ್ಕಿತು, ಪ್ರಾಣಿದೇ ಅದು ಕಪ್ಪೇಟ ಅದನ್ನು ಸಾಕಿದೆ. ಇನ್ನು ಆ ಜಿಂಕೆ ದೊಡ್ಡದಾಗಿ ತನ್ನ ಕಾಲನೆಲ್ಲ ತಾನು ನಿಲ್ಲುವ ಸಾಮರ್ಥ್ಯ ಬರುವ ಮುಂಚೆ ಅವನು ಸಾಯುವ ಕ್ಷಣ ಬಂತು. ಸಾಯುವ ಕ್ಷಣದಲ್ಲಿ ಅವನು ಯೋಚಿಸಿದ್ದು, ದೇವರನ್ನಲ್ಲ, ನಾನು ಸಾಕಿದ ಜಿಂಕೆ ಮರಿ ನಾನು ಸತ್ತರೆ ಅದು ಹೇಗೆ, ಅದು ಹೇಗೆ ಸಿಂಹದ ಬಾಯಿಗೆ ಬೀಳದೆ ಬದುಕುತ್ತೆ? ಅಯ್ಯೋ ಪಾಪ, ಜಿಂಕೆ ಮರಿ ಹೀಗಾಯ್ತಲ್ಲ, ನಾನು ಹೋದ್ರೆ ಜಿಂಕೆಗೆ ಯಾರು ಗತಿ? ಎಲ್ಲರಿಗೂ ದೇವರ ಗತಿ ಅನ್ನುವುದು ನೆನಪಾಗಲಿಲ್ಲ. ಆ ಜಿಂಕೆಗೆ ಯಾರು ಗತಿ ಅಂತ ಜಿಂಕೆಯನ್ನು ನೆನಪಿಸಿಕೊಂಡು ಸತ್ತ. ಅದರಿಂದ ಜಿಂಕೆಯಾಗಿ ಹುಟ್ಟಿದ. ಅಂದರೆ ಕೊನೆಗೆ ನಾವು ಸಾಯುವ ಕ್ಷಣದಲ್ಲಿ ಏನನ್ನು ನೆನಪಿಸಿಕೊಳ್ತೇವೆ? ದೇಹ ಮತ್ತು ದೇಹದಿಂದ ಜೀವ ಹೋಗುವಾಗ ಅದರ ಮನಸ್ಸಿನಲ್ಲಿ ಯಾವ ಕ್ಷಣವನ ಇರುತ್ತದೆ ಅದೇ ಜನ್ಮ ಬರುತ್ತದೆ. ಆವಾಗ ಭಗವಂತನನ್ನೇ ನೆನಪಿಸಿಕೊಂಡು ಹೊರಗೊಳ್ಳೋದ್ರೆ ಭಗವಂತನನ್ನೇ ಸೇರ್ತಾನೆ. ಅಲ್ಲ, ಇನ್ಯಾವುದನ್ನು ನೆನಪಿಸಿಕೊಂಡ್ರೆ ಅವನಿಗೆ ಅದೇ ಮುಂದಿನ ಜನ್ಮದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್. ಅದು ಜಿಂಕೆಯನ್ನು ನೆನಪಿಸಿಕೊಂಡು ಸತ್ತರೆ ಅವನು ಜಿಂಕೆಯಾಗಿ ಹುಟ್ಟಿದೆ. ಆ ಅಂತ್ಯಕಾಲದ ಉತ್ಕಟ ಕ್ಷಣದಲ್ಲಿ ಇರತಕ್ಕಂತಹ ಒಂದು ಮನಸ್ಸಿನ ಸ್ಥಿತಿ ಭಾವನೆ ಏನಿದೆ ಅದೇ ಅವನು ಮುಂದಿನ ಜನ್ಮದ ನಿರ್ಣಯ. ಅಂತಕಾಲೇಕೆ ಸ್ಥಿತ್ವ, ಕೊನೆಯ ಕ್ಷಣದಲ್ಲಿ ಭಗವಂತನ ನೆನಪು ಬಂದರೆ ಭಗವಂತನನ್ನು ಸೇರ್ತಾನೆ. ಭೀಷ್ಮಾಚಾರ ವ್ಯವಸ್ಥೆ ನೋಡಿ, ಭೀಷ್ಮಾಚಾರ್ಯರು ಪಾಂಡವರಿಗೆ ಉಪದೇಶ ಮಾಡಿ, ಇಂದು ನಾನು ಹೊರಟು ಹೋಗಬೇಕು, ಉತ್ತರಾಯಣ ಬಂತು ಅಂತ ಕೃಷ್ಣನನ್ನ ಕಣ್ಮುಚ್ಚಿ ಧ್ಯಾನ ಮಾಡಿದರು. ಎಲ್ಲ ಧ್ಯಾನ ಮಾಡಿದರು, ಧ್ಯಾನ ಮಾಡಿ ಆದರೆ ಪ್ರಾಣೋತ್ಕರ್ಮಣದ ಸಮಯದಲ್ಲಿ ಧ್ಯಾನ ಸ್ಥಿತಿ ಇದೆ. ಆದ್ರಿಂದ ಅದೇ ಧ್ಯಾನ ಮಾಡಿದರು, ಭೀಷ್ಮಾಚಾರ್ಯ ಮುಕ್ತಿ ಆದರೆ. ಆದರೆ ಒಬ್ಬ ಅಪರೋಕ್ಷ ಜ್ಞಾನಿಗೆ ಮುಕ್ತಿ ನಿಶ್ಚಿತ. ಅಷ್ಟೇ, ಅವನು ಅದೇ ಜನ್ಮದಲ್ಲಿ ಇರುವಂತ ಅವನ ಪ್ರಾರಬ್ಧ ಕರ್ಮ ಮುಗಿಯುವ ತನಕ ಅವನು ಹುಟ್ಟಬೇಕಾಗುತ್ತೆ. ಪ್ರಾರಬ್ಧ ಕೆಟ್ಟ ಪ್ರಾರಬ್ಧಗಳಿದ್ರೆ ಅವನು ಹೋಗಿಸಕ್ಕಂತ ಕಷ್ಟಪಡಬೇಕಾಗುತ್ತೆ, ಅವನು ಒದ್ದಾಡಬೇಕಾಗುತ್ತೆ, ಎಲ್ಲ ಬರಬಾರದ ಪಾಡು ಪಡಬೇಕಾಗುತ್ತೆ. ಅವನು ಮಾಡಿದ್ದನ್ನ ಅವನು ಮುಂದೆಯೇ ಹೋಗ್ಬೇಕು ಅದನ್ನ. ಆದರೆ ಇಷ್ಟು ವ್ಯತ್ಯಾಸ. ಹಾಗೆಂದ್ರೆ ಒಬ್ಬ ಅಪರೋಕ್ಷ ಜ್ಞಾನಿ ತಾನು ಜ್ಞಾನ ಬಂದ ಮೇಲೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವನಿಗೆ ಯಾವ ಕರ್ಮದಲ್ಲಿ ಹೋಗುದು? ಅವನು ಹಿಂದೆ ಮಾಡಿರ್ತಕ್ಕಂತಹ ಕರ್ಮಗಳು ಇನ್ನು
ಸಚ್ಚಿತ ಕರ್ಮ ಕೂಡಿಟ್ಟ ಕರ್ಮದ ರಾಶಿ ಎಷ್ಟಿರುತ್ತದೆ ಅಂದರೆ ಭಯಾನಕ. ಸ್ತ್ರೀವಾಂ ಅನುಗುಣ ದಶಕಂ ದೇಹಂ ಮಹರುಷ ಮಾರ್ಜತೆ ಶಿವನ್ ಚತುರ್ದಶಾಧೂರ್ಧ್ವಂ ಪುರುಷೋ ನಿಯಮೇನ. ಸ್ತ್ರೀವಾಂ ಅನುಗುಣ ದಶಕಂ ದೇಹಂ ಮಹರುಷ ಮಾರ್ಜತೆ. ಒಬ್ಬ ಮನುಷ್ಯ ಗಂಡಿರಲಿ ಹೆಣ್ಣಿರಲಿ ಒಂದು ದೇಹದಲ್ಲಿ ಏನು ಮಾಡ್ತಾನೆ, ಮಿನಿಮಮ್ ಇನ್ನು 10 ಬಾರಿ ಹುಟ್ಟಲಿಕ್ಕೆ ಬೇಕಾಗುವಷ್ಟು ಕರ್ಮ ಮಾಡ್ತಾನೆ. ಒಂದು ದೇಹದ ಮಿನಿಮಮ್ ಇದು. ಒಂದು ಸರ್ತಿ ಹುಟ್ಟಿದ್ರೆ ಮತ್ತೆ 10 ಸರ್ತಿ ಹುಟ್ಟಬೇಕು, ಗ್ಯಾರಂಟಿ 10 ಸರ್ತಿ ಹುಟ್ಟುದು. 2ನೇ ಸರ್ತಿ ಹುಟ್ಟಿದಾಗ ಮತ್ತೆ 10 ಸರ್ತಿ ಹುಟ್ಟುವಾಗ ಒಂದು 100 ಸರ್ತಿ ಹುಟ್ಟಬೇಕು. ಒಂದೊಂದು ಸರ್ತಿ ಹುಟ್ಟುವಾಗಲೂ ಮತ್ತೆ 10 ಸರ್ತಿ ಮಿನಿಮಮ್ ಮತ್ತೆ 10 ಸರ್ತಿ ಹುಟ್ಟುವಷ್ಟು ಕರ್ಮಗಳ ಸಜ್ಜೆ ಆದ್ರೆ ಅದು ಮುಗಿಯುವುದು ಹೇಗೆ? ಅದರಿಂದ ಒಬ್ಬ ನಾನು ಮಾಡಿದ ಕರ್ಮಗಳನ್ನೆಲ್ಲ ಅನುಭವಿಸಿ ನಾನೇ ಮೋಕ್ಷಕ್ಕೆ ಹೋಗ್ತಾ ಇರೋದು ಸಾಧ್ಯವೇ ಇಲ್ಲ. ಅದು ಮುಗಿಯೋದೇ ಇಲ್ಲ. ಒಂದು ಮುಗಿಯುವಾಗ 10 ಪೆಂಡಿಂಗ್ ಇರುತ್ತೆ, ಪೆಂಡಿಂಗ್ ಲಿಸ್ಟ್ ಕ್ಯೂನಲ್ಲಿ ಇರುತ್ತೆ. ಅದರಿಂದ ಸಂಚಿತ ನಾವು ಮಾಡಿದ ಆ ರಾಶಿ ಉಂಟಲ್ಲ, ಸಂಚಿತ ಅಂದ್ರೆ ಸಂಗ್ರಹ ಮಾಡಿ ಇಟ್ಟದ್ದು, ಅದು 100 ಜನ್ಮಗಳಿಗೆ. ಒಂದೊಂದು ಜನ್ಮ ಆದಾಗ ಮತ್ತೆ 10 ಜನ್ಮ. ಈಗ 1000 ಜನ್ಮ ಬಂದ್ರೆ 8 ಉಂಟು, 10,000 ಮತ್ತೆ 10,000 ಬಾರಿ ಹುಟ್ಟಿದ್ದೆ. 10,000 ಬಾರಿ ಹುಟ್ಟಿದ್ರೆ ಮತ್ತೆ 1,00,000 ಬಾರಿ ಹುಟ್ಟಿದ್ಬೇಕಾಗುವಷ್ಟು ಕರ್ಮಗಳು ಆಡ್ ಆಗ್ತಾ ಇರ್ತವೆ. ಅದು ಎದ್ದು ಮುಗಿಯೋದಿಲ್ಲ. ಈ ಸಂಚಿತ ಕರ್ಮದಲ್ಲಿ ಒಂದು ಯಾವುದೋ ಒಂದನ್ನು ನಾವು ಅನುಭವಿಸಲಿ ಪ್ರಾರಂಭ ಮಾಡಿರ್ತೇವೆ. ಆ ರಾಶಿಯಲ್ಲಿ ಒಂದು ಕರ್ಮ ನಾವು ಅದನ್ನು ಅನುಭವಿಸಿ ಅನುಭವಿಸಲಿಕ್ಕೆ ಪ್ರಾರಂಭಿಸಿದ ಕರ್ಮ ಉಂಟಲ್ವಾ, ಅದು ಪ್ರಾರಂಭ ಕರ್ಮ. ಪ್ರಾರಂಭ ಆಗಿಬಿಟ್ಟಿದೆ, ನನ್ನ ರಿಯಾಕ್ಷನ್ ಪ್ರತಿಕ್ರಿಯೆ ಕೊಡಲಿಕ್ಕೆ ಪ್ರಾರಂಭಿಸಿ ಬಿಟ್ಟಿದೆ, ಅದು ಪ್ರಾರಂಭ ಕರ್ಮ. ಆಮೇಲೆ ಇನ್ನು ನಾವು ಮುಂದೆ ಮಾಡುವ ಕರ್ಮಗಳು ಅದು ಆಗಾಮಿ ಕರ್ಮ. ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳನ್ನು 3 ವಿಭಾಗ ಮಾಡ್ತಾರೆ ಶಾಸ್ತ್ರಕಾರರು. ಅದರಲ್ಲಿ ಅವನು ಪ್ರಾರಬ್ಧ ಆಗಿರತಕ್ಕಂಥ ಕರ್ಮ ಉಂಟಲ್ಲ, ಕೆಲವು ಕರ್ಮಗಳಿಗೆ ಅವನ ಪುಣ್ಯಕರ್ಮ ಇರ್ಬೋದು, ಪಾಪಕರ್ಮ ಇರ್ಬೋದು, ಅದರ ಫಲ 7 ಜನ್ಮದಲ್ಲಿ ಅನುಭವಿಸುವಂತ ಫಲ ಇರುತ್ತೆ ಒಂದು ಕರ್ಮಕ್ಕೆ. ಹಾಗಾಗಿದ್ರೆ ಆ ಕರ್ಮ ಪ್ರಾರಂಭ ಆಗಿಬಿಟ್ಟಿದ್ರೆ ಅವನ ಪರೋಕ್ಷ ಜ್ಞಾನ ಆದ್ಮೇಲೆ ಆ 7 ಜನ್ಮಗಳನ್ನು ಅನುಭವಿಸಬೇಕು. ಆದರೆ ಪ್ರಾರಬ್ಧವಾಗದೆ ಅಲ್ಲಿ ರಾಶಿ ಬಿದ್ದ ಕರ್ಮಗಳಿವೆ ಅಲ್ಲ, ಸಂಚಿತ ಕರ್ಮಗಳು, ಅವೆಲ್ಲ ನಾಶ ಆಗ್ತವೆ. ಇಲ್ಲದೆ ಮುಗಿಯೋದೇ ಇಲ್ಲ, 100,000,000,000 ಮಾಡಿಕೊಂಡೆ ಹೋಗುತ್ತೆ. ಪ್ರಾರಬ್ಧ ಕರ್ಮ ಒಂದು ಮಾತ್ರ ಅಪರೋಕ್ಷ ಜ್ಞಾನಿಯು ಅನುಭವಿಸಬೇಕು, ಸಂಚಿತ ಕರ್ಮಗಳೆಲ್ಲ ನಾಶವಾಗ್ಬಿಡ್ತಾರೆ. ಪ್ರಾರಂಭಿಸದೆ ಪೆಂಡಿಂಗ್ ಇರುವಂತವುಗಳೆಲ್ಲ ಎಲ್ಲ ನಾಶವಾಗ್ತವೆ. ಮುಂದೆ ಮಾಡತಕ್ಕ ಕರ್ಮಗಳಲ್ಲೇ ಪಾಲನೆಗಳು. ಹಾಗಾದ್ರೆ ಆಗಾಮಿ ಕರ್ಮ ಇಲ್ಲ, ಸಂಚಿತ ಕರ್ಮ ಇಲ್ಲ, ಪ್ರಾರಬ್ಧ ಕರ್ಮ ಮಾತ್ರ ಇರುತ್ತದೆ ಜ್ಞಾನಿಗೆ. ಅದು ತೊಡಗಿಬಿಟ್ಟಿದೆ ರಿಯಾಕ್ಷನ್, ಅದು ಮಾತ್ರ ಮುಗಿಯೋರಿಗೆ ಅನುಭವಿಸಿದೆ. ಇದಕ್ಕೆ ಒಂದು ದೃಷ್ಟಾಂತ ಕೊಡುವುದಿದ್ದರೆ, ನಾನು ಅನೇಕ ಬಾರಿ ಈ ದೃಷ್ಟಾಂತ ಕೊಟ್ಟಿದ್ದೇನೆ, ಬಹಳ ಸುಂದರವಾದಂತಹ ಮನವರಿಕೆ ಆಗುತ್ತೆ. ನಮ್ಮ ಬತ್ತಳಿಕೆ ಎಲ್ಲಿ ಬಾಣಗಳಿರ್ತವೆ, ಆ ಬತ್ತಳಿಕೆಯಲ್ಲಿರ್ತಕ್ಕಂಥ ಬಾಣದಲ್ಲಿ ಒಂದು ಬಾಣವನ್ನ ಇಲ್ಲಿಗೆ ಕೂಡಿ ನಾವು ಕೈ ಬಿಟ್ಟಿರ್ತೇವೆ, ಅದು ಪ್ರಾರಬ್ಧ. ಅದಕ್ಕೆ ವೇಗ ಕೊಟ್ಟಾಗಿದೆ, ಚಲನೆ ತರುತ್ತಾಗಿದೆ, ಅದಕ್ಕೆ ಮೂಮೆಂಟ್ ಸಿಕ್ಕಿ ಆಗಿದೆ. ಅದನ್ನು ಬಾಣ ಬಿಟ್ಟ ಮೇಲೆ ಸ್ವಾಮಿ ನೀವು ಆ ಬಾಣ ಬಿಡಬೇಡಿ, ವಿಡ್ರಾ ಮಾಡಿದ ಹೋಗಿ. ಅದು ಬಾಣ ಬಿಟ್ಟದ್ದು ಅದಕ್ಕೆ ಎಷ್ಟು ವೇಗ ಕೊಟ್ಟು ಬಿಟ್ಟಿದೆಯೋ ಅಷ್ಟು ದೂರ ಹೋಗಿಯೇ ಅದು ಮುಗಿಬೇಕು ಹೊರತು ಮಧ್ಯದಲ್ಲಿ ಅದನ್ನು ವಿಡ್ರಾ ಮಾಡಲಿಕ್ಕೆ ಆಗ. ಜಗದಲ್ಲಿ ಬತ್ತಳಿಕೆಯಲ್ಲಿ ಇರುವ ಬಾಣಗಳು ಇಂದು ಮೇಲೆ ನಾನು ಯಾರನ್ನು ಬಾಣದಿಂದ ಹೊಡೆಯಬಾರದು ಅಂತ ಅನಿಸಿದ್ರೆ ತೆಗೆದುಬಿಸಬಹುದು. ಹಾಗೆ ಇದು ಸಂಚಿತ. ಬತ್ತಳಿಕೆಯಲ್ಲಿ ಇರುವ ಬಾಣಗಳು ಅದು ಒಬ್ಬ ಜ್ಞಾನಿ ಅದನ್ನೆಲ್ಲ ತೆಗೆದುಬಿಸಾಡ್ತಾನೆ. ಆದರೆ ಜ್ಞಾನಿ ಕೂಡ ಬಿಟ್ಟ ಬಾಣವನ್ನು ಅದರ ಹಿಂದೆ ತೆಗೆದುಕೊಳ್ಳುತ್ತೆ. ಅದಕ್ಕೆ ಫೋರ್ಸ್ ಸಿಕ್ಕಿಯಾಗಿದೆ, ಅದಕ್ಕೆ ಮೂಮೆಂಟ್ ಸಿಕ್ಕಿಯಾಗಿದೆ. ಆ ಎಷ್ಟು ವೇಗದಲ್ಲಿ ಬಿಟ್ಟಿದೆವೋ ಅಷ್ಟು ವೇಗಕ್ಕೆ ಎಷ್ಟು ದೂರ ಸಾಗಬೇಕು ಅದು ಅಷ್ಟು ದೂರ ಹೋಗಲೇಬೇಕು. ಆದರೆ ಅದರ ಮಧ್ಯದಲ್ಲಿ ಒಂದು ಸಣ್ಣ ಅಮೆಂಟ್ಮೆಂಟ್ ಇದೆ. ಏನು ಅಂದ್ರೆ ಅದನ್ನ ಒಂದು ಸುಮಾರು ಒಂದು 1/4 ಕಿಲೋಮೀಟರ್ ದೂರ ಹೋಗುವಷ್ಟು ವೇಗ ಕೊಟ್ಟಿದ್ದೇವೆ ಅಂತ ಇಟ್ಟುಕೊಂಡು, ಆಗ 1/4 ಕಿಲೋಮೀಟರ್ಗಿಂತ ಒಂದು ಫರ್ಲಾಂಗ್ ಮೊದಲೇ ನೀವೊಂದು ದೊಡ್ಡ ಮರುವಂತಿಗೆ ಇಟ್ಟುಬಿಟ್ರೆ ಅದಕ್ಕೆ ಚುಚ್ಚಿಕೊಂಡಿರುತ್ತೆ. ಅದು ಒಂದು ಒಂದು ಫರ್ಲಾಂಗ್ ಉಳಿತಾಯ 1/4 ಕಿಲೋಮೀಟರ್ 2.5 ಫರ್ಲಾಂಗ್ ನಲ್ಲಿ ಒಂದು ಫಲಕ್ ಒಂದುವರೆ ಫಲಕ್ಕೆ ಅಂದ್ರೆ ಆ ಪ್ರಾರಬ್ಧ ಕರ್ಮದ ಉತ್ಕಟತೆಯನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಹೊರತು ಪೂರ್ತಿ ಇರೇಸ್ ಮಾಡಲಿಕ್ಕೆ ಬಂದು ಇದು ಕರ್ಮದ ಸ್ಥಿತಿ. ಅದನ್ನೇ ಕೃಷ್ಣ ಹೇಳುವರು, ಯಾರಿಗೆ
ಮನಸ್ಸಿನಲ್ಲಿ ಯಾವುದನ್ನು ಮನಸ್ಸು ಉತ್ಕಟವಾಗಿ ಇಷ್ಟು ಆಸೆ ಪಡುತ್ತೋ ನೆನಪಿಸಿಕೊಳ್ಳುತ್ತೋ ಅದನ್ನೇ ಮುಂದಿನ ಜನ್ಮದಲ್ಲಿ ಪಡೆಯುತ್ತಾನೆ. ಇದು ಮನಃಶಾಸ್ತ್ರವೇ. ಯಾರು ಸಾಯುವ ಕಾಲದಲ್ಲಿ ಚಿಕ್ಕೆಯನ್ನು ನೆನಪಿಸಿಕೊಂಡು ಸಾಯ್ತಾನೆ ಅವನು ಮುಂದಿನ ಜನ್ಮದಲ್ಲಿ ಚಿಕ್ಕೆಯಾಗಿ ಹುಟ್ಟಿದ. ಯಾರು ಸಾಯುವ ಕಾಲದಲ್ಲಿ ಭಗವಂತನನ್ನೇ ಉತ್ಕಟವಾಗಿ ನೆನಪಿಸಿಕೊಂಡು ಸಾಯ್ತಾನೆ ಅವನು ಭಗವಂತನಲ್ಲೇ ಸೇರ್ತಾನೆ. ಕಳಚಿಕೊಳ್ಳುವುದು ನಾವು ನಿರ್ಮಾಣರಾಗಬೇಕು. ಭಗವಂತ ಸದಾ ನಿರ್ಮಾಣ.
ಕೇವಲ ಆ ಸ್ವರೂಪದಲ್ಲಿ ನಿಂತಾಗ ಆ ಜ್ಞಾನಾನಂದಮಯವಾಗಿರ್ತಕ್ಕಂಥ ಭಗವಂತನನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಆವಾಗ ಅವನು ನಾನು ಹೇಳಿದೆ, ಸೂಕ್ಷ್ಮ ಶರೀರದಲ್ಲಿ ಇದ್ದವರಿಗೆ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ, ಇನ್ನೊಬ್ಬರ ಹತ್ರ ಮಾತಾಡಬೇಕು, ನಮ್ಗೆ ಮಾತಾಡಲಿಕ್ಕಾಗುತ್ತೆ. ಹಾಗೆ ಜ್ಞಾನಾನಂದಮಯವಾದ ಸ್ವರೂಪದ ಅರಿವು ಇಲ್ಲದೆ ಇದ್ದವರಿಗೆ ಜ್ಞಾನಾನಂದಮಯನಾದ ಭಗವಂತನನ್ನು ನೋಡುವುದು ಮಾತಾಡುವುದು ಸಾಧ್ಯ ಇಲ್ಲ. ಇವರು ತನ್ನ ಜ್ಞಾನಾನಂದಮಯವಾದ ಸ್ವರೂಪದಲ್ಲಿ ನಿಂತಾಗ ಅವನು ಭಗವಂತನ ಜೊತೆಗೆ ಮಾತಾಡಬಲ್ಲ, ಮಾಡಬಲ್ಲ, ವ್ಯವಹಾರ ಮಾಡಬಲ್ಲ. ನಾವು ಒಬ್ಬರನ್ನೊಬ್ಬರು ಯಾಕಂದ್ರೆ ನಮ್ಮದು ಸಮಾನ ಶರೀರ, ನಿಮ್ಮದು ಪಾತ್ರ ಭೌತಿಕ ಶರೀರ ನಾನದು, ನಾವು ಒಬ್ಬರನ್ನೊಬ್ಬರು ನೋಡ್ತೇವೆ. ಹಾಗೆ ಜ್ಞಾನಾನಂದಮಯ ಶರೀರ ನಾನವ, ಇನ್ನೊಬ್ಬ ಜ್ಞಾನಾನಂದಮಯನನ್ನ ನೋಡ್ತಾನೆ, ಮಾತಾಡ್ತಾನೆ. ಈ ಸ್ಥಿತಿಯ ನಿರ್ಮಾಣ ಸ್ಥಿತಿ ಅಂದ್ರೆ ದೇಹದ ಸ್ಪರ್ಶ ಇಲ್ಲದೆ ಕೇವಲ ಸ್ವರೂಪದಿಂದ ಆತ್ಮಸ್ವರೂಪದಿಂದ ಅನುಭವಿಸುವಂತಹ ಸ್ಥಿತಿ. ದೇಹದ ಬಂಧ ಯಾವ ದೇಹವೂ ಇಲ್ಲ, ಲಿಂಗ ಶರೀರ ಇಲ್ಲ, ಪ್ರತಿರುದ್ಧ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲ, ಯಾವ ಶರೀರವು ಬಾಹ್ಯ ಭೌತಿಕ ಶರೀರ ಇಲ್ಲದೆ ಸ್ವರೂಪವೇ ಕಣ್ಣಾಗಿ, ಸ್ವರೂಪವೇ ಕಿವಿಯಾಗಿ, ಸ್ವರೂಪವೇ ಬಾಯಾಗಿ, ಸ್ವರೂಪವೇ ಕೈಯಾಗಿ, ಸ್ವರೂಪವೇ ಕಾಲಾಗಿ ಎಲ್ಲ ಕ್ರಿಯೆಗಳನ್ನ ಜ್ಞಾನಾನಂದಮಯವಾದ ಸ್ವರೂಪ ಮಾಡುವಂತಹ ಸ್ಥಿತಿ, ಅದನ್ನ ಸ್ವರೂಪ ಶರೀರ. ಭಗವಂತ ಅವನು ನಿರ್ಮಾಣ, ಅವನು ನೋಡುವುದಕ್ಕೋಸ್ಕರ ಒಂದು ಭೌತಿಕವಾದ ಕಣ್ಣು ಬೇಡ, ಅವನಿಗೆ ಕೇಳುವುದಕ್ಕೆ ಒಂದು ಮಣ್ಣಿನಿಂದ ಪಾಚ್ಯ ಭೌತಿಕವಾದಂತಹ ಕಿವಿ ಬೇಡ. ಅವನ ಸ್ವರೂಪವೇ ಜ್ಞಾನಾನಂದಮಯ, ಅವನ ಕಣ್ಣು ಜ್ಞಾನಾನಂದಮಯ, ಅವನ ಕಿವಿಯೂ ಜ್ಞಾನಾನಂದಮಯ. ಅವನ ಕಣ್ಣು ಕಿವಿ, ಅವನ ಕಿವಿಯೂ ಕಣ್ಣು, ಅವನೇ ಕಣ್ಣು, ಅವನೇ ಕಿವಿ. ಯಾಕಂದ್ರೆ ಎಲ್ಲ ಉಜ್ಞಾನದ ಕಟ್ಟವಾದಂತಹ ಒಂದು ರೂಪ. ಆದ್ದರಿಂದ ಅವನ ನಿರ್ಮಾಣ ಅಂತಾರೆ. ಬಾಣ ಅಂದ್ರೆ ದೇಹ, ಯಾಕೆ ಬಾಣ ಅಂದ್ರೆ ನಮಗೊತ್ತಿರುವಂತಹ ಯಾರು ಇಲ್ಲಿಗೆ ಸೇರಿಸುವಂತಹದ್ದು ಬಾಣ. ಈ ದೇಹ ಯಾಕೆ ಬಾಣ, ದೇಹ ಯಾಕೆ ಬಾಣ ಅಂತಂದ್ರೆ ಬಾಣ ಅನ್ನೋ ಶಬ್ದವನ್ನು ಬಿಡಿಸೋಣ. ಅದು ಎರಡು ಶಬ್ದಗಳು ಸೇರಿಯಾದ ಒಂದು ಶಬ್ದ. ಬಾ ಪ್ಲಸ್ ಹಣ, ಬಾ ಪ್ಲಸ್ ಹಣ. ಬಾ ಅಂದ್ರೆ ಏನು ಗೊತ್ತ, ಬಹಳ ಆಶ್ಚರ್ಯದ ಸಂಗತಿ. ಸಂಸ್ಕೃತದಲ್ಲಿ ಬಾ ಅಂದ್ರೆ ಬಯಕೆಗಳು, ಕನ್ನಡದಲ್ಲಿಯೂ ಬಾ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ಬಯಕೆ. ಸಂಸ್ಕೃತದಲ್ಲಿ ಬಾ ಅಂದ್ರೆ ಬಯಕೆಗಳು, ಬದಾಮನೆ ಅಂತ ಧಾತು. ನಮ್ಮ ಬಯಕೆಗಳನ್ನು ಹಣ ಅಂದ್ರೆ ಪಡೆಯುವುದು ಹಣ ಪಾಣಗತವು. ನಮ್ಮ ಬಯಕೆಗಳನ್ನ ಅಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ, ನಮ್ಮ ಭೋಗದ ಕಾಮನೆಗಳನ್ನ ಯಾವುದರಿಂದ ನಾವು ಪಡೀತೇವೆ ಓದು ಬಾಣ. ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವುದು ಇದೆ, ಅದು ಮೂಲಕ ನೋಡಬೇಕು ಅನ್ನೋ ಆಸೆ ಈ ಕಣ್ಣಿನಿಂದ, ಕೇಳಬೇಕು ಅನ್ನೋ ಆಸೆ ಕಿವಿ ಮೂಲಕ, ನಮ್ಮ ಬಾಗಳನ್ನ ಅಂದ್ರೆ ನಮ್ಮ ಬಯಕೆಗಳನ್ನ ಯಾವುದರ ಮೂಲಕ ನಾವು ಪಡೀತೇವೋ, ಅಂದ್ರೆ ಯಾವುದು ನಮ್ಮ ಭೋಗಕ್ಕೆ ಆಯತನವೋ, ಭೋಗ ಆಯತನವೋ, ಅದು ಬಾಣ. ಬಾ ಶರೀರದ ಲಕ್ಷಣವೇ ಹೇಳುವುದು ಶಾಸ್ತ್ರಕಾರರು, ಭೋಗ ಆಯತನವು ಶರೀರ. ನಮ್ಮ ಬಯಕೆಗಳನ್ನ ನಾವು ಪಡೆಯುವುದಕ್ಕೋಸ್ಕರ ಬಳಸುವಂತಹ ಇನ್ಸ್ಟ್ರೂಮೆಂಟ್ ಅಂತ ಅರ್ಥ ಬಾಣ ಅಂದ್ರೆ. ನಮ್ಮ ಭೋಗಗಳನ್ನು ನಾವು ಇದೇ ಅದ ಮೂಲಕವೇ ಪಡೆಯುವುದು. ಆದ್ರಿಂದ ದೇಹಕ್ಕೆ ಅದರ ಎಕ್ಸ್ಟರ್ನಲ್ ಮಾಡುವ ಬೇರೊಂದು ನಮಗಿಂತ ಭಿನ್ನವಾದ ನಾವು ಅನುಭವವನ್ನು ಪಡೆಯುವುದಕ್ಕೋಸ್ಕರ ನಮ್ಮ ಜೊತೆಗೆ ಇರತಕ್ಕಂತಹ ಒಂದು ಶರೀರ ಉಂಟಲ್ಲ, ಅದನ್ನು ಬಾಣ ಅಂತ. ನಮಗೆ ಏನು ಬಯಕೆ ಇದೆ, ಒಬ್ಬ ಜ್ಞಾನಿಗೆ ಭಗವಂತನನ್ನು ಕಾಣಬೇಕು ಅನ್ನೋ ಬಯಕೆ ಇದೆ. ಆ ಬಯಕೆ ಈಡೇರಬೇಕಾದರೂ ಈ ಬಾಣವೇ ಬೇಕು. ದೇಹ ಇಲ್ಲದೆ ಇದ್ದವನು ಸಾಧನೆ ಮಾಡುವುದು ಸಾಧ್ಯ. ಸಾಧನ ಶರೀರ ಇದಕ್ಕೆ ಸರಿ ಸಾಧನ ಶರೀರ. ಅದರಿಂದ ಮನುಷ್ಯ ಶರೀರ ಅದಕ್ಕೆ ಪುರ ಅಂತ, ಪುರುಷ ಅಂತ ಹೇಳ್ತಾರೆ. ಪುರದಲ್ಲಿ ಇರುವ ಪುರ, ಪುರ ಅಂದ್ರೆ ಪರ್ಫೆಕ್ಟ್ ಬಾಡಿ, ಪುರ ಅಂದ್ರೆ ಪೂರ್ಣತೆಯನ್ನು ಪಡೆದಂತಹದ್ದು. ಪ್ರಾಣಿಗಳ ಶರೀರ ಪುರ ಅಲ್ಲ, ಯಾಕಂದ್ರೆ ಅದರಲ್ಲಿ ಎಲ್ಲ ಇಂದ್ರಿಯಗಳು, ಎಲ್ಲ ದೇಹದ ಎಲ್ಲ ಭಾಗಗಳು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿಲ್ಲ. ಅದರಿಂದ ಅದು ಇಂಪರ್ಫೆಕ್ಟ್ ಬಾಡಿ. ಎಲ್ಲ ಇಂದ್ರಿಯಗಳು ಒಳಗಿನ ಅಂತಃಕರಣ ಸೃಷ್ಟಿಯಲ್ಲಿ ಒಂದು ದೇಹದಲ್ಲಿ ಯಾವ ಯಾವ ವಿಕಾಸಗಳು ಆಗಬೇಕು ಅದು ಪೂರ್ಣ ಪ್ರಮಾಣದಲ್ಲಿ ವಿಕಾಸ ಆಗಬೇಕು ಮನುಷ್ಯ ಶರೀರದಲ್ಲಿ. ಅದರಿಂದ ಅದಕ್ಕೆ ಪುರ ಅಂತ, ಆ ಪುರದಲ್ಲಿ ಇದ್ದು ಮಾತ್ರ ಸಾಧನೆ ಮಾಡುವುದು ಸಾಧ್ಯ. ಭಗವಂತನ ಸಾಕ್ಷಾತ್ಕಾರ ಈ ದೇಹದ ಮೂಲಕವೇ ಆಗುತ್ತೆ. ದೇಹ ಇಲ್ಲದೆ ಸೂಕ್ಷ್ಮ ಶರೀರದಲ್ಲಿ ಸಾಧನೆ ಇಲ್ಲ. ಆದ್ದರಿಂದ ಭಗವಂತನ ಬಯಕೆಯು ಈಡೇರುವುದು ಈ ದೇಹದ ಮೂಲಕವೇ. ಭಗವಂತನ ಬಯಕೆ ಅಂದ್ರೆ ದೇವರ ಬಯಕೆ, ದೇವರನ್ನು ಕಾಣುವ ಬಯಕೆ, ದೇವರನ್ನು ಒಲಿಸಿಕೊಳ್ಳುವ ಬಯಕೆ, ಬಂಧನದಿಂದ ಬಿಡುಗಡೆಯಾಗುವ ಬಯಕೆ, ಅಥವಾ ಲೌಕಿಕ ಬಯಕೆ ಈಡೇರುವುದು ಈ ದೇಹದ ಮೂಲಕ. ಈ ದೇಹ ಇಲ್ಲದೆ ಇದ್ರೆ ಅಧ್ಯಾತ್ಮದ ಸಾಧನೆಯೂ ಇಲ್ಲ, ಲೌಕಿಕ ಸಾಧನೆಯೂ ಇಲ್ಲ. ಲೌಕಿಕದಲ್ಲಿ ಎತ್ತರಕ್ಕೆ ಇರಬೇಕು, ಬಹಳ ದೊಡ್ಡ ಆಫೀಸರ್ ಆಗಬೇಕು, ಇಂಟರ್ನ್ಯಾಷನಲ್ ಫಿಗರ್ ಆಗಬೇಕು, ಅದಕ್ಕೂ ದೇಹ ಬೇಕು. ಅಲ್ಲ, ಇಂಟರ್ನ್ಯಾಷನಲ್ ಆಗುವುದು ಬೇಡ, ಮತ್ತೆ ಇಂಟರ್ ಕಾಂಟಿನೆಂಟಲ್ ಗ್ರಹ ಅದಕ್ಕಿಂತ ದೊಡ್ಡದು. ಪ್ರಪಂಚದ ಬೇರೆ ಲೋಕಗಳು ಅಥವಾ ಸತ್ಯ ಲೋಕ ಅದರಿಂದ ಆಚೆಗೆ ಇರತಕ್ಕಂತಹ ಭಗವಂತನ ಲೋಕ, ಅಲ್ಲಿಗೆ ನಾನು ಹೋಗಬೇಕು, ಅದಕ್ಕೂ ಸಾಧನೆಗೆ ದೇಹ ಬೇಕು. ಆದ್ರಿಂದ
ತಲುಪಬೇಕಾದ್ರೆ ಇರಬೇಕು, ಇದು ಮಾಡ. ಹೀಗೆ ಬಹಳ ಸುಂದರವಾದ ಶಬ್ದ. ಆದ್ರೆ ಇವತ್ತು ಈ ಅರ್ಥವನ್ನು ಮರೆತು ಬಿಟ್ಟಿದ್ದಾರೆ. ನೀವು ಸಂಸ್ಕೃತ ಡಿಕ್ಷನರಿ ನೋಡಿದರೆ ಬಾಣ ಅನ್ನೋದಕ್ಕೆ ಶರೀರ ಅನ್ನೋ ಅರ್ಥ ಇಲ್ಲ. ದಿಸ್ ಈಸ್ ದ ಓಲ್ಡೆಸ್ಟ್ ಮೀನಿಂಗ್ ಅಂಡ್ ಬ್ಯೂಟಿಫುಲ್ ಮೀನಿಂಗ್. ಬಾಣ ಅಂದ್ರೆ ಶರೀರ, ನಿರ್ಬಾಣ ಅಂದ್ರೆ ಶರೀರದ ಬಂಧನದಿಂದ ಕಳಚಿಕೊಳ್ಳುವುದು. ಯಾರು ಕಳಚಿಕೊಳ್ತಾರೋ ಅವರು ಎಂದೂ ಶರೀರ ಬಂಧನ ಇಲ್ಲದವರನ್ನು ಸೇರುತ್ತಾರೆ. ಬ್ರಹ್ಮ ನಿರ್ಬಾಣ ಪ್ರಚ್ಛತಿ. ಬಹಳ ಸುಂದರವಾದಂತಹ ಶಬ್ದಗಳಿವೆ ಫಿಲಾಸಾಫಿಕಲಿ, ಅದ್ಭುತವಾದ ಶಬ್ದಗಳು. ದೇಹದ ಬಂಧನವೇ ಇಲ್ಲದ ವಸ್ತುವನ್ನು ಸೇರಬೇಕಾಗಿದ್ದರೆ ನೀನು ದೇಹದ ಬಂಧನವನ್ನು ಕಳಚಿಕೊಂಡು ಹೋಗಬೇಕಾಗುತ್ತೆ. ಬ್ರಹ್ಮ ನಿರ್ಬಾಣ ಪ್ರಚ್ಛತಿ. ಯಾವಾಗ ಅಸ್ಯಾಂ ಅಂತಕಾಲೇ ಪ್ರಸ್ಥಿತ್ವ ಅಂತ ಕೊನೆಯ ಕ್ಷಣದಲ್ಲಿ, ಮರಣದ ಕ್ಷಣದಲ್ಲಿಯೂ ಭಗವಂತನ ಪ್ರಜ್ಞೆ ಜಾಗೃತವಾಗಿದ್ದಾಗ ಅವನು ನೇರ ಭಗವಂತನನ್ನು ಸೇರ್ತಾನೆ. ಇಲ್ಲ, ಆ ಕ್ಷಣದಲ್ಲಿ ಮನಸ್ಸು ಯಾವ ವಿಷಯದಲ್ಲಿ ಜಾಗೃತವಾಗಿತ್ತೋ ಅದನ್ನು ಪಡೀತಾನೆ. ಅವನು ಮುಂದಿನ ಜನ್ಮ ಏನಾಗ್ತಾನೆ ಅನ್ನೋದಕ್ಕೆ ಗಮಕ ಇದು. ಅನೇಕ ಕಥೆಗಳಿವೆ ಇದಕ್ಕೆ ಸಂಬಂಧಪಟ್ಟು. ನಾನು ಭಾಗವತದ್ದು ಪ್ರಸಿದ್ಧವಾದ ಕಥೆ. ಇಂತಹ ಅನೇಕ ಘಟನೆಗಳು ನಡೆದದ್ದು ಉಂಟು, ಅನೇಕ ಘಟನೆಗಳು. ವಿದೇಶದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದದ್ದು ಉಂಟು. ನಾನು ಅನೇಕ ಬಾರಿ ಅಂತಹ ಘಟನೆಗಳನ್ನು ಉಲ್ಲೇಖ ಮಾಡಿದ್ದೇನೆ. ಒಬ್ಬ ಹೆಣ್ಮಗಳು ಹುಬ್ಬಳ್ಳಿ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಆಕೆ ಪ್ರಾಯ ಮಾಡಿ ಹುಬ್ಬಳ್ಳಿ ನದಿಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಾಗ ಹೀಗೆ ಭಾವಿಸಿ ಸತ್ತಿರಬೇಕು. ಆಕೆ ಜೀವನದಲ್ಲಿ ಒಂದು ನಿರಾಶೆಯಾಯಿತು. ಆಕೆ ತಾನು ಮದುವೆ ಮಾಡಿಕೊಳ್ಳಬೇಕು ಅಂತ ಬಯಸಿದ ಗಂಡನ್ನ ತಂದೆ ತಾಯಿ ಒಪ್ಪಲಿಲ್ಲ. ಇದು ಕಲ್ಕತ್ತಾದಲ್ಲಿ ನಡೆದ ಘಟನೆ, ಒಂದು 30-40 ವರ್ಷಗಳ ಕೆಳಗೆ. ಆಕೆ ತಂದೆ ತಾಯಿ ಒಪ್ಪಲಿಲ್ಲ. ಅವಳು ಹುಬ್ಬಳ್ಳಿ ನದಿಗೆ ಹಾಗೆ ಆತ್ಮಹತ್ಯೆ ಮಾಡಿಕೊಂಡು ಇದು 40-50 ವರ್ಷ ಆಗೋದು. ಈ ಘಟನೆ ನಡೆದು ಹಿಂದಿನ ಶತಮಾನದ್ದು ಕೂಡ ಅಲ್ಲ, ಇದೇ ಶತಮಾನದ ನಡೆದ ಘಟನೆ. ಹಿಂದಿನ ಯುಗ ಅಲ್ಲ, ಹಿಂದಿನ ಶತಮಾನ ಕೂಡ ಅಲ್ಲ. ಪ್ರಾಯ ಆಕೆ ಸಾಯುವಾಗ ನಾನು ಮನುಷ್ಯರಾಗಿ ಹುಟ್ಟಿಯೂ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಾಗಲಿಲ್ಲ. ನಾನು ಅದರ ಮೊದಲು ಒಂದು ನೀರಿನಲ್ಲಿ ಒಂದು ಜಲಚರವಾಗಿ ಹುಟ್ಟಿದ್ದರೆ ಇದಕ್ಕಿಂತ ನನಗೆ ಇಷ್ಟವಾದಂತ ನೀರಿನ ಜೊತೆಗೋ ಜಲಚರ ಪ್ರಾಣಿಯ ಜೊತೆಗೋ ಬದುಕು ಓದಿದ್ದೇನು ಅಂತ ಯೋಚನೆ ಮಾಡಿ ಸತ್ತಿರಬೇಕು. ಸಾಯುವ ಕ್ಷಣದಲ್ಲಿ ಅವಳಿಗೆ ಜಲಚರ ಪ್ರಾಣಿ ಮನಸ್ಸಿನಲ್ಲಿ ಬಂದಿತ್ತು. ಅವಳು ಅದೇ ಹುಬ್ಬಳ್ಳಿ ನದಿಯಲ್ಲಿ ಒಂದು ಮೊಸರೆಯಾಗಿ ಹುಟ್ಟಿತ್ತು. ಇದು ಯಾಕೆ ಗೊತ್ತಾಯ್ತು ಮೊಸರೆಯಾಗಿ ಹುಟ್ಟಿದ್ದು ಅವಳೇ ತಿಳಿ ಯಾಕೆ ಗೊತ್ತಾಯ್ತು ತಿಳಿ ಕೇಳ್ಬೋದು. ಇದು ರೀಡರ್ಸ್ ಡೈಜೆಸ್ಟ್ ನಲ್ಲಿ ಇದರದ್ದು ಎಲ್ಲ ವಿವರಗಳು ಬಂದಿತ್ತು. ಆ ಮೊಸರೆಯನ್ನು ಪ್ರಶ್ನೆ ಹೇಳಿದರು ಪುಟ್ಟ ಮರಿ. ಅದನ್ನ ಯಾರೋ ಒಬ್ಬರು ಅಮೆರಿಕನ್ ಪ್ರವಾಸಕ್ಕೆ ಬಂದಂತಹ ಹೆಣ್ಮಗಳು ಆ ಮರಿಯನ್ನು ನೋಡಿ ಮತ್ತೆ ಪರ್ಚೇಸ್ ಮಾಡಿ ಎಲ್ಲ ಇಂಥದ್ದನ್ನು ಕುತೂಹಲ ಅಪೂರ್ವ ಸಿಕ್ಕಿದ್ರೆ ಸಂಗ್ರಹ ಮಾಡು. ಆ ಮೊಸರೆಯನ್ನು ಪರ್ಚೇಸ್ ಮಾಡಿ ಆ ಪಿಸ್ತಳಿಂದ ಕರೆಗೆ ತೆಗೆದುಕೊಂಡು ಹೋಗಿ ಅಮೆರಿಕದಲ್ಲಿ ಯಾವುದೋ ಒಂದು ಝೂನಲ್ಲಿ ಇಟ್ಟದ್ದು. ಆ ಮೊಸರೆ ಅಲ್ಲಿ ಬೆಳೆಯಿತು. ಬೆಳೆದ್ರೆ ಅದಕ್ಕೆ ಏನೋ ಒಂದು ಕಾಯಿಲೆ ಬಂತು, ಬಾಯಿಯಲ್ಲಿ ವ್ರಣ ಆಯಿತು. ಅದಕ್ಕೆ ಆಹಾರ ತಿನ್ನದಷ್ಟು ಗುಣವಾಯಿತು ಬಾಯಿಯಲ್ಲಿ ವ್ರಣಗಳು. ಅದಕ್ಕೆ ಮದ್ದು ಹಚ್ಚಬೇಕು. ಡಾಕ್ಟರ್ಗಳು ಝೂನಲ್ಲಿ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡತಕ್ಕಂತಹ ಡಾಕ್ಟರ್ಗಳು ಇರ್ತಾರೆ. ಇದು ಫೆರೋಷಸ್ ಆಯ್ತು. ಮದ್ದು ಹಚ್ಚಬೇಕಾದ್ರೆ ಬಿಡಬೇಕಲ್ಲ ಮೊಸರೆ ಭಯಾನಕಾದ್ರೆ ಅದೆಲ್ಲ ಕಚ್ಚಿ ಹಿಡಿದು ಬಿಟ್ರೆ ಒಂದು ಕ್ರಿಮಿಸಿದ್ದೆ ಮತ್ತೆ ಗುಡಿಯಲ್ಲ ತಿಂದೇ ಬಿಡುತ್ತೆ ಮನುಷ್ಯನನ್ನ. ಅದನ್ನ ಡಾಕ್ಟರ್ಗಳು ಯಾರು ಯಾವ ರೀತಿಯಿಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾಪರೇಟ್ ಮಾಡಲಿಲ್ಲ, ಫೆರೋಷಸ್ ಆಗಿ ಕೊಡುತ್ತೆ. ಅದಕ್ಕೇನಾಗಿದೆ ಅಂದ್ರೆ ಮೂರು ದಿನದ ಸ್ಮೃತಿ ಅದು ಮುಂದಿನ ಘಟನೆ ಗೊತ್ತಾಗುತ್ತೆ. ನಾನು ಹೀಗೆ ಯೋಚನೆ ಮಾಡಿ ಸತ್ತೆ, ಜನ ಒಂದು ನೀರಿನಲ್ಲಿ ಒಂದು ಪ್ರಾಣಿಯಾಗಿ ಹುಟ್ಟಿದ್ರು ಇದಕ್ಕಿಂತ ಸುಖ ಇರಬಹುದು ಎನಿಸಿ ಸತ್ತೆ. ಅದರಿಂದ ನನಗೆ ಈ ಜನ್ಮ ಬಂತು, ಈ ಜನ್ಮ ಬೇಡ, ಇದು ಹೋಗಬೇಕು. ನಾನು ಮೊಸರೆಯಾಗಿ ಈ ಜನ್ಮ ಹಾಳಾಗಿ ಹೋಗಬೇಕು, ನಾನು ಇದರಲ್ಲಿ ಹೆಚ್ಚು ಕಾಲ ಇರಬಾರದು ಅಂತ ಅದರ ಒಂದು ಇಂಟೆನ್ಷನ್ ಡೆವಲಪ್ ಆಯ್ತು. ಅದಕ್ಕೆ ಅದರ ರೋಗ ಉಲ್ಪಣಾದಾಗ ಟ್ರೀಟ್ಮೆಂಟ್ ಅಂತ ಮಾಡಲಿಕ್ಕೆ ಬೇಕೇನು. ಆದ್ರೆ ವಿಚಿತ್ರ ನೋಡಿ, ಇಲ್ಲಿ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಬಯಸಿದ್ದ ಗಂಡು ಅವನು ಮದುವೆ ಆಗದೆ ಕೂತಿದ್ದ. ಅವನು ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ, ಮದುವೆ ಆಗದೆ ಕೂತಿದ್ದ. ಅವನು ಈ ವಾಸ್ ಎ ಡಾಕ್ಟರ್. ಅವನು ತನ್ನ ಪ್ರೊಫೆಷನ್ ಅನ್ನು ಬಿಟ್ಟು ಬೈರಾಗಿಯಾಗಿ ಜೀವನ ಮಾಡ್ತಾ ಇದ್ದ, ಸನ್ಯಾಸ ತಗೊಂಡು ಬಿಟ್ಟಿದ್ದ. ಅವನು ಇವನೇ ಕನಸು ಇಲ್ಲಿ
ಜೊತೆಗೆ ಬದುಕು
ಮಾಡಬೇಕು, ನಾನು ಬೆಳೆಯಬೇಕು ಅಂತ ಅವನು ಯತ್ನ ಮಾಡ್ತಾನೆ. ನೀನು ಅನ್ಯಾಯದಲ್ಲಿ ಹೋರಾಟ ಮಾಡು, ಭಗವಂತನ ಸೇವೆ ಅಂತ ಯತ್ನ ಮಾಡು. ಈ ಕಾನ್ಸೆಪ್ಟ್ ಜ್ಞಾನ ಕ್ರಿಯೆ ಹಿಂದೆ ಇರುವ ಕಾನ್ಸೆಪ್ಟ್ ಕೃಷ್ಣ ಹೇಳಿದ್ದ ಇದು. ಅದು ಅರ್ಜುನನಿಗೆ ಸ್ಪಷ್ಟ ಆಗಲಿ ಅಥವಾ ಅವನಿಗೆ ಸ್ಪಷ್ಟ ಆಗದಿದ್ರು ನಮಗೆ ಸ್ಪಷ್ಟ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೋಗೋ ಪ್ರಶ್ನೆ ಆಗ್ತಾನೆ. ಏನಪ್ಪ ಭಗವದ್ಗೀತೆಯಲ್ಲಿ ಏನು ಹೇಳಿತ್ತು? ಕರ್ಮ ಮಾಡಬೇಕು ಅಂತ ಹೇಳ್ತಾನೋ, ಜ್ಞಾನ ಮಾಡಬೇಕು ಏನು ಹೇಳ್ತಾನೆ? ಮೂರನೇ ಅಧ್ಯಾಯದ ಪ್ರಾರಂಭವೇ ಈ ಸಮಸ್ಯೆ ಜೊತೆಗೆ ಪ್ರಾರಂಭ ಆಗುತ್ತೆ. ಜಾಯಸಿ ಚೇತ್ ಕರ್ಮಣ ಸ್ನೇಹ ಮತಾಪತಿ ಚಿಂತನ ತತ್ಕಿಂ ಕರ್ಮಣಿಗೆ ಹೊರೇ ಮಾಮುನಿ ಯೋಜಯ ಕೇಶವ ಯೋಜಯ ಕೇಶವ ಯೋಜಯ ಕೇಶವ ಯೋಜಯ ಕೇಶವ ಯೋಜಯ ಕೇಶವ.